ಸ್ವತಂತ್ರರಾಗಿ ಪ್ರಾರ್ಥಿಸಿದ ಹಣತೆಗೆ ಅದು ತಲೆ ಅಲ್ಲಾಡಿಸುತ್ತಾ ಹೇಳಿದ್ದು ಮೊದಲು ಹಣತೆಗೆ ಎಷ್ಟು ಚೆನ್ನಾಗಿ ಬರುತ್ತಾರೆ ನೋಡಿ ಎರಡು ಸಾಲಲ್ಲಿ. ಹಾಗೆ ವಿನೋದದ ಕಥೆಯಲ್ಲ, ಹೃದ್ರಸದ ನಿಂಚನಿಯಲ್ಲ, ಹೃದಯ ರಸ ಉಕ್ಕಿ ಹರಿಯುವಂತೆ ಅಷ್ಟು ಆನಂದದ ರಸ ಹರಿಯುವಂತಹ ಕಾವ್ಯವಲ್ಲ ಇದು. ಏನಕ್ಕೆ ನನಗೆ ಬರುತ್ತೆ ಅಂದ್ರೆ ಮನನಾನುಸಂಧಾನಕ್ಕಾಗಿ ಗದ್ದ, ಅದನ್ನ ಮನನಾನುಸಂಧಾನ ಅವರು ಹೇಳಿದ ವಿಷಯಗಳನ್ನು ಹಂಚಿ ತಗೋಬೇಕು, ತಗೊಂಡು ಮತ್ತೆ ಮತ್ತೆ ಚೆಕ್ ಮಾಡಬೇಕು, ಮತ್ತೆ ಮತ್ತೆ ಮೆಲುಕು ಹಾಕಬೇಕು. ಅದಕ್ಕೆ ಉಪಯೋಗವಾಗುವಂತಹ ಕಾವ್ಯ ಇದು ಮನನಾನುಸಂಧಾನಕ್ಕಾಗಿ ಗದ್ದ. ಇದನ್ನು ಹೇಗೆ ತಗೋಬೇಕು ಅಂದ್ರೆ ಕತೆ ಓದಾಗುವುದಲ್ಲ, ನೆನೆ ನೆನೆಯುತ್ತೊಂದೊಂದು ಪದ್ಯವನ ಒಮ್ಮೊಮ್ಮೆ ಅನುಭವಿಸಿ ತಪ್ಪಿಸುವವರು ಅನಿಯ. ಒಂದೊಂದ್ಸಲ ಒಂದು ಪದ್ಯ ತಗೋಬೇಕಂತೆ, ಮಕ್ಕಳು ಹೇಗೆ ಚಾಕ್ಲೇಟ್ ತಗೊಂಡು ಸವಿತಾರೋ, ಗಲ್ಸಕ್ಕೆ ತಗೊಂಡು ಸವಿತಾರೋ, ಹಾಗೆ ಅಷ್ಟೇ ತಗೊಂಡು ಸವಿ ಆಗ ನಿಜವಾದ ರಸಾನುಭೂತಿ ನಿನಗಾಗ್ತದೆ ಅಂತ ದೇವೀಜಿಯವರೇ ಹೇಳ್ತಾರೆ. ಹಾಗೆ ನಾನು ಹೇಳಿದೆ ಅನೇಕ ವಿಷಯಗಳನ್ನ ಅವರು ಇದರಲ್ಲಿ ಕಗ್ಗದಲ್ಲಿ ಬಂದಿದ್ದಾರೆ. ಕಗ್ಗ ಒಂದು ಒಂದು ಬಿಟ್ಟರೆ ಉಪನಿಷತ್ತಿನ ಸಾರ ನಮಗೆ ಸಿಗುತ್ತೆ, ವೇದ ವೇದಾಂತರ ಸಾರ ನಮಗೆ ಸಿಗುತ್ತೆ, ರಾಮಾಯಣದ ಅಂಶಗಳು ಕೂಡ, ರಾಮಾಯಣ ಏನು ಹೇಳುತ್ತೆ ಅದು ನಮಗೆ ನೇರವಾಗಿ ಏನು ಬೇಕು ಅದನ್ನು ಕಟ್ಟಿಕೊಡ್ತಾರೆ. ಒಂದೊಂದು ಪದ್ಯದಲ್ಲಿ ಒಂದೊಂದು ಪಾತ್ರ ಯಾವ ರೀತಿಯಾಗಿ ಪ್ರಮುಖವಾಗಿ ನಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ನಮಗೆ ಸುಂದರವಾಗಿ ಕಲ್ಪಿಸಿಕೊಡ್ತಾರೆ. ರಾಮಾಯಣ, ಮಹಾಭಾರತ, ಆಮೇಲೆ ಆಂಗ್ಲ ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಒಂದೊಂದು ಪದ್ಯದಲ್ಲಿ ಇಡೀ ಸಾಹಿತ್ಯದ ಒಂದು ನೀತಿಯನ್ನ ನಮಗೆ ಕಟ್ಟಿಕೊಡ್ತಾರೆ. ಉದಾಹರಣೆಗೆ ಆಂಟೋನಿಯೋ ಕ್ಲಿಯೋಪಾಟ್ರಾ ಅಂತ ಶೇಕ್ಸ್ಪಿಯರ್ ಡ್ರಾಮ ಒಂದು ನಾಟಕ, ಆ ನಾಟಕದಲ್ಲಿ ಒಂದು ಕಥೆ ಬರುತ್ತೆ, ಅದನ್ನು ತಗೊಂಡು ಒಂದು ಕಥೆ ತಿಳಿಸ್ತಾರೆ ದೇವಿಜಿ. ಇಡೀ ಆ ಕಥೆ ಓದಿದಷ್ಟು ನಮಗೆ ವಿವರ ಸಿಗುತ್ತೆ. ನಾಸಿಕದ ಮಾಟದಿಂದ ಕ್ಲಿಯೋಪಾಟ್ರಾಗೆ ದಾಸರಾದ ಋಷುರ ಸೀಸನ್ ಘಂಟನಿಗಳ ದೇಶ ಚರಿಬೇಗಂ ಅವರ ದಶಕಂ ಅಂಕುಶವಾಯಿತು. ನಾಸ ಪುಟದ ರೇಖೆ ಒಂದು ನಿಮ್ಮ ನಾಸಿಕದ ಮಾಟದಿಂದ ಕ್ಲಿಯೋಪಾಟ್ರಾಗೆ ದಾಸರಾದ ಋಷುರ ಸೀಸನ್ ಘಂಟನಿಗಳ ದೇಶ ಚರಿಬೇಗಂ ಅವರ ದಶಕಂ ಅಂಕುಶವಾಯಿತು. ನಾಸ ಪುಟದ ರೇಖೆ ಒಂದು ನಿಮ್ಮ ಇಡೀ ನಾಟಕವನ್ನು ಒಂದು ಪದ್ಯ ತಿಳಿಸ್ತಾರೆ. ಆ ಈಜಿಪ್ತಿನ ರಾಣಿ ಹೆಸರು ಕ್ಲಿಯೋಪಾಟ್ರಾ, ಕ್ಲಿಯೋಪಾಟ್ರಾ ಅಂತ. ಸೀಸನ್ ಮತ್ತೆ ಆಂಟೋನಿಯೋ ತುಂಬ ಸ್ನೇಹಿತರವರು, ಶೂರಾದಿ ಶೂರರು ಇಬ್ಬರು ಸೇರಿ ವಿಶಾಲವಾದ ರೋಮ್ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ರೋಮ್ ಸಾಮ್ರಾಜ್ಯವನ್ನು ಕಟ್ಟಿದ ಮೇಲೆ ಸೀಸರ್ ರಾಜನಾಗ್ತಾನೆ, ಆಂಟೋನಿಯೋ ಅವನಿಗೆ ಆಪ್ತ ಸಲಹೆಗಾರನಾಗಿ ನಿರಂತರವಾಗಿ ಸಹಕಾರಿಯಾಗಿ ನಿಲ್ತಾನೆ. ಅಷ್ಟೆಲ್ಲ ಜನ ಚೆಂದಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆಗ ಅಷ್ಟೊತ್ತಿಗೆ ಆ ಸಭೆಗೆ ಒಮ್ಮೆ ಈಜಿಪ್ಟಿನ ರಾಣಿ ಕ್ಲಿಯೋಪಾಟ್ರಾ ಬಂದಿದ್ದಾರೆ. ಅವಳು ಮೂಗು ಬಹಳ ಚೆನ್ನಾಗಿತ್ತು, ಮೂಗು ಬಹಳ ಚೆನ್ನಾಗಿತ್ತಂತೆ. ಆ ಮೂಗನ್ನು ನೋಡಿ ಸೀಸರ್ ಆ ಮೂಗು ಬೇಕು ಅಂತ ಹಠ ಕೊಟ್ಟ. ಅದೇ ಕಾಲಕ್ಕೆ ಆಂಟೋನಿಯೋ ಕೂಡ ಆ ಮೂಗು ಬೇಕು ಅಂತ ಅನಿಸುತ್ತೆ. ಅವನಿಗೆ ಇಬ್ರು ಒಂದು ಮೂಗಿಗಾಗಿ ಹೋರಾಡಿದರು. ಅವರು ವಿಶಾಲವಾಗಿ ಕಟ್ಟಿದ ರೋಮ್ ಸಾಮ್ರಾಜ್ಯ ಒಂದು ಮೂಗಿಗಾಗಿ ಬಿದ್ದೋದು. ದೇಶ ಚರಿತ್ರೆಗಳು ಅವರ ದಶಕವನ್ನು ಅಂಕುಶವಾಯಿತು, ದೇಶ ಚರಿತ್ರೆಗೆ ಅವರ ಯಶಸ್ಸಿಗೆ ಒಂದು ಮೂಗು ಕಾರಣ ಆಯಿತು. ಆದ್ರಿಂದ ಅಧಿಕಾರಸ್ಥರಾಗಿದ್ದವರು ಯಾವುದೇ ಕಾರಣಕ್ಕೂ ಮೋಹಕ್ಕೆ ಒಳಗಾಗಬಾರದು ಎಂಬ ನೀತಿ ಅಲ್ವಾ. ಅಧಿಕಾರ ಸಿಗುವುದು ಜನರು ಕೊಟ್ಟಿರ್ತಾರೆ, ಅಭಿವೃದ್ಧಿ ಕೊಟ್ಟಿರ್ತಾರೆ, ಅದನ್ನು ಹೇಗೆ ವಿನಿಯೋಗಿಸ್ಕೋಬೇಕು. ಇಂದ್ರಿಯ ನಿಗ್ರಹ ಶಕ್ತಿ ಇಲ್ಲ ಅಂದ್ರೆ ಅದು ಕುರ್ಚಿಯಲ್ಲಿ ಕೂತ್ಕೋಬಾರದು. ನಮ್ಮ ಸಿದ್ದೇಶ್ವರಪ್ಪಜಿ ಯಾವಾಗ ಹೇಳ್ತಾರೆ ಕುರ್ಚಿಲಿ ಕೂತ್ಕೊಂಡ್ರೆ ಆ ವ್ಯಕ್ತಿಗಲ್ಲಂತೆ ಕುರ್ಚಿಗತ್ತೆ ಮಹತ್ವ, ವ್ಯಕ್ತಿ ಅದು ಹೇಳುತ್ತಂತೆ ನೀನು ಏನು ಮತ್ತಪ್ಪ ಕೂತ್ಕೊಳ್ತಾನೆ ಯಾವಾಗ ನಾನು ಬೆಲೆ ಕೊಡ್ತೀನಿ ಅಂತ. ಆಮೇಲೆ ಕುರ್ಚಿಯಿಂದ ಎದ್ದು ಬೆಲೆ ಇಲ್ಲ, ಅದರಿಂದ ಕುರ್ಚಿಗೆ ಬೆಲೆ, ಆದ್ರಿಂದ ವ್ಯಕ್ತಿಗೆ ಬೆಲೆ ಬರಬೇಕಾದ ಕುರ್ಚಿಗೆ ಸಲ್ಲಬೇಕಾದ ಮರ್ಯಾದೆಯನ್ನು ಕೊಡ್ಬೇಕಲ್ಲ ಅವನು. ಇದನ್ನೆಲ್ಲ ನಾವು ನೋಡಿಕೊಂಡ್ರೆ, ಇದನ್ನೆಲ್ಲ ಕಾವ್ಯ ಇತ್ಯಾದಿಗಳನ್ನು ಅಧ್ಯಯನ ಮಾಡಿದ್ರೆ ನಿಗ್ರಹ ಶಕ್ತಿ ಚೆನ್ನಾಗಿರುತ್ತೆ, ಆಗ ನಮ್ಮ ಗುರಿಯನ್ನು ಸಾಧಿಸಬಹುದು. ಎಷ್ಟು ಅದ್ಭುತವಾಗಿರ್ತಾರೆ ಒಂದು ಉದಾಹರಣೆ ಭಕ್ತಿಯ ಬಗ್ಗೆ ಒಂದು ಅದೇ ನಾಲ್ಕು ಕಾಲವರೆಗೆ ನನಗೆ ಮಾಡಿ ಅಂತ ಹೇಳಿದ್ದಾರೆ. ನಂದು ಆಕ್ಚುಲಿ ಮೂರರಿಂದ ನಾಲ್ಕು ಗಂಟೆ ನಾಲ್ಕೂವರೆವರೆಗೆ ಇತ್ತು, ಅದು ಹೆಚ್ಚು ಕಡಿಮೆ ಆಗಿದೆ ಸಮಯ. ಆದ್ರಿಂದ ನನಗೇನು ಅಂದರೆ ಗಮಕ ಕತೆ ಇದೆ ಇದೆಯಲ್ಲ ನಾನು ಹೇಳಿದ್ದಲ್ಲ, ಇದೇ ನಿಮಿಷ ಮುಗಿಸಿಲ್ಲ, ಇದೇ ನಿಮಿಷ ಒಂದು ಮಧ್ಯೆ ಮುಗಿಸ್ತೀನಿ. ಅದರಿಂದ ಇದೊಂಥರ ಫ್ಲೆಕ್ಸಿಬಲ್, ಎಷ್ಟು ದಿನ ಬೇಕಾದರೂ ಮುಗಿಸ್ಬೋದು, ಎಷ್ಟು ಬೇಕಾದರೂ ಅಡಿಯಬಹುದು. ಅಡಿಗೆ ಬಂದಿಲ್ಲ ಇನ್ನು ಅರ್ಧ ಗಂಟೆ ಲೇಟ್ ಆಗುತ್ತೆ, ಸ್ವಲ್ಪ ಮುಂದುವರಿಸಿ ಅರ್ಧ ಗಂಟೆ ಮುಗಿಸ್ತೀನಿ ಅಂದ್ರೆ ಅಷ್ಟು ಅನುಕೂಲಕರವಾಗಿರುತ್ತೆ. ಅದರಿಂದ ಸುಮಾರು 945 ಪದ್ಯಗಳಲ್ಲಿ ನನಗೆ 45 ವರ್ಷ ಆದಾಗ 800 ಪದ್ಯಗಳನ್ನ ಬಾಯಿ ಬರ್ತಿದ್ದೇನೆ. ಇವತ್ತು ಅದೇ 800 ಪದ್ಯಗಳ ಹುಟ್ಟುಗಳು ತಿಳಿಸ್ತೇನೆ. ಇವತ್ತು 3316ನೇ ಕಾರ್ಯಕ್ರಮ ಅಂದ್ರೆ ಒಂದು ಕಾವ್ಯ ಜನ ಎಷ್ಟು ಕಡೆ ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂದ್ರೆ ನಾನು ಅನುಭವಿಸಿದ್ದೀನಿ.
ಊಟ ಮಾಡಿದ ಮೇಲೆ ನಾವೇನೇ ಮಾತಾಡಿದ್ರು ಜೋಗ್ರ ಹಾಡ್ತಾನ ಅನ್ಸುತ್ತೆ ಒಂದು ಕೇಳಬೇಕಾದ್ರೆ ಶೋಕಟ್ಟು ತಪಸ್ ಮಾಡಿರ್ಬೇಕಾಗುತ್ತೆ, ಇಲ್ಲದ್ರೆ ಕೇಳಲಿಕ್ಕೆ ಆಗುದಿಲ್ಲ. ನಮಗೂ ಸ್ವಲ್ಪ ಕಷ್ಟನೇ, ಆದ್ರೆ ಊಟ ಆದ್ಮೇಲೂ ಇಷ್ಟೊಂದು ಮಂದಿ ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ರೆ ಅಂದ್ರೆ ನೀವು ನಿಜವಾಗಿಯೂ ಕಲಾಸಕ್ತರು. ನಿಜವಾಗಿ ನಿಮಗೆ ಗಮಕ ಸಪ್ತಾಹ ಎಲ್ಲ ಮಾಡಿದ್ರು ನಡೀತಾರೆ. ಯಾಕಂದ್ರೆ ಆ ಒಂದು ಹೋಗುವ ಜನ ಇದಾರಲ್ಲ, ಯಾವಾಗ್ಲೂ ಸ್ವಾಮೀಜಿ ಒಬ್ರು ಹೇಳ್ತಾ ಇದ್ರು, ಈ ಸಾಹಿತ್ಯ ಧರ್ಮ ಯಾವಾಗ್ಲೂ ಒಂದೇ ಕಡೆ ಇರುತ್ತಂತೆ. ಬ್ರಹ್ಮಪುರಿಯವರ ಸ್ವಾಮಿಗಳು ಒಂದ್ಸಲ ಮಾತಾಡಿದ್ರು, ನಾನು ಕೇಳಿದ್ದೆ. ಅವರು ಯಾವ ಒಂದು ನವರಾತ್ರಿ ಸಮಾರಂಭದಲ್ಲಿ ಒಬ್ರು ಸಾಹಿತಿಗಳು ಬಂದರು, ಸ್ವಾಮಿಗಳಿದ್ರು, ಈ ರಾಜಕಾರಣಿಗಳು ಬಂದರು ಹೋದ್ರು ಯಾರು ಇಲ್ಲ. ಅಂತ ಏನ್ ಮಾತಾಡ್ಕೊಂಡು ಹೇಳಿದ್ರು, ಸಾಹಿತ್ಯ ಮಾತ್ರ ನಿಲ್ತದೆ, ಧರ್ಮ ಮಾತ್ರ ನಿಲ್ತದೆ, ಹುದ್ದೆಲ್ಲ ಬಂದು ಹೋಗ್ತಾ ಇರುತ್ತೆ. ಆದ್ರಿಂದ ನಾವು ಶರಣಾಗುವುದಾದ್ರೆ ಸಾಹಿತ್ಯಕ್ಕೆ ಶರಣಾಗಬೇಕು, ಶರಣಾಗುವುದಾದ್ರೆ ಧರ್ಮಕ್ಕೆ ಶರಣಾಗಬೇಕು ಅಂತ ಎಷ್ಟತ್ವವಾಗಿ ಹೇಳ್ತಾರೆ. ಹಾಗಾಗಿ ಒಂದೊಂದು ಪಾತ್ರ, ಈಗ ಶಬರಿ ಪಾತ್ರ ಹೆಚ್ಚು ಸಮಯ ಇಲ್ಲಾದ್ರಿಂದ ಬೇಗ ಬೇಗ ತಗೊಳ್ತೀನಿ ನಾನು. ಶಬರಿಯ ಪಾತ್ರ ನಮ್ಗೆ ರಾಮಾಯಣದಲ್ಲಿ ಶಬರಿ ಗೊತ್ತು ನಮ್ಗೆ. ಶಬರಿಯ ಪಾತ್ರ ನಮ್ಗೇನ್ ಸಿಗುತ್ತೆ, ಒಂದು ಪಾತ್ರದಿಂದ ಅವ್ರು ಕಟ್ಟಿಕೊಡ್ತಾರೆ. ನೀವೀಗ ಶಬರಿ ಹಣ್ಣು ಹಣ್ಣು ಮುದುಕಿ, ಅವಳಿಗೆ ಯಾವ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಇಲ್ಲ, ಅಕ್ಷರ ಜ್ಞಾನ ಇಲ್ಲ, ಅವಳಿಗೆ ಭಕ್ತಿ ತುಂಬಿಕೊಂಡಿತ್ತು, ರಕ್ತದ ಕಣಕಣದಲ್ಲಿ ಭಕ್ತಿ ತುಂಬಿಕೊಂಡಿತ್ತು. ಭಕ್ತಿ ಹೇಗಿರಬೇಕು ಅಂದ್ರೆ ಶಬರಿಯನ್ನ ನೋಡಿದ್ದಂತದ್ದು. ಎಷ್ಟು ಜನ ಅದನ್ನು ಪದ್ಯ ಕಟ್ಕೊಡ್ತಾರೆ, ಇಡೀ 945 ಪದ್ಯಗಳಲ್ಲಿ ರಾಮಾಯಣದ ಶಬರಿಗೆ ಒಂದೇ ಪದ್ಯದಲ್ಲಿ ನಮಗೆ ಕಟ್ಟಿಕೊಡ್ತಾರೆ. ತನ್ನ ರುಚಿ ರಾಮ ರುಚಿ, ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿ ಹಿಂದೆ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಣಗಳು ಶಬರಿ ಮನು ತಿಮ್ಮ. ತನ್ನ ರುಚಿ ರಾಮ ರುಚಿ ಅಂತ ಭಕ್ತಿ ನೋಡಿ, ತನ್ನ ರುಚಿ ರಾಮ ರುಚಿ, ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿ ಹಿಂದೆ. ನನಗೆ ಯಾವುದು ರುಚಿಯೋ ಅದು ರಾಮನಿಗೆ ರುಚಿ. ನಾವು ಯೋಚನೆ ಮಾಡ್ತೇವಾ, ನಾವು ಬೇರೆಯವರಿಗೆ ಒಂದು ವಸ್ತು ಕೊಡಬೇಕಾದ್ರೆ ನಮ್ಮಲ್ಲಿ ಯೋಚನೆ ಮಾಡೋಣ, ಕೇಳೋಣ, ಇದ್ದಿದ್ರೆ ಕಳಪೆ ವಸ್ತುನೇ ಕೊಡು, ನಮ್ಗೆ ಬೇಡ ಬೇಡದೇ ಇದ್ರೆ ಕೊಡೋದು. ಕೊಡುವುದಾದ್ರೆ ನಮ್ಗೆ ತುಂಬಾ ಇಷ್ಟವಾದನ್ನ ಬೇರೆಯವರಿಗೆ ಕೊಟ್ರೆ ಮಾತ್ರ ಅದು ಫಲಪ್ರದ ಅಲ್ವಾ? ನಮ್ಗೆ ಬೇಡದಿಂದ ಕೊಟ್ರೆ ನೋಡಿ, ಒಂದು 10 ರೂಪಾಯಿ ನೋಟು ಹರಿದೋಗಿರುತ್ತೆ. ಯೋಚನೆ ಮಾಡಿ, ನಾವೆಲ್ಲರನ್ನೂ ಪ್ರಶ್ನೆ ಮಾಡ್ಕೊಳ್ಳೋಣ. ಆದ್ರೆ ಯಾವುದೋ ರೀತಿಯಲ್ಲಿ ಹೇಗಾದ್ರೂ ಶಿಫ್ಟ್ ಮಾಡ್ಬಿಡಬೇಕಲ್ಲ, ಎಲ್ಲ ಪ್ರಯತ್ನ ಮಾಡಿ ವಾಪಸ್ ಬರುತ್ತೆ. ರಾತ್ರಿ ಹೊತ್ತು ಕಂಡಕ್ಟರ್ ಕೊಡ್ತಾನಲ್ಲ ಟಿಕೆಟ್, ಆವಾಗ ಕೊಟ್ಬಿಡ್ತೀವಿ, ಅವ್ರು ಕಂಡು ಕತ್ತಲ್ಲಿ ಹೀಗೆ ಹಾಕೊಳ್ಳಿ ಅಂತ. ಅವನು ಎಲ್ಲಾದ್ರೂ ತಿರಸ್ಕಾರ ಮಾಡಿ ಕೊಟ್ಟ ಅಂದ್ರೆ ಗಣಪತಿ ದೇವಸ್ಥಾನಕ್ಕೋ ಶಿವ ದೇವಸ್ಥಾನಕ್ಕೋ ಕಳೆದ ಹಾಕಿನೇ ಗಟ್ಟಿಗೆ ಹಾಕ್ಬಿಡ್ತೀವಿ. ಅಂದ್ರೆ ನಮಗೆ ಒಳ್ಳೇದಿಂದ ಮೇಲೆ ತೊಟ್ಟ ಅಭ್ಯಾಸ ಇಲ್ಲ. ಶಬರಿ ಪಾಠ ಮಾಡೋದನ್ನ ಇದ್ದಿದ್ರೊಳಗೆ ಒಳ್ಳೇದನ್ನು ಕೊಡು, ನೀನು ಮನೆಯಲ್ಲಿ ಏನು ಊಟ ಮಾಡ್ತಾ ಅದನ್ನು ಬೇರೆಯವರಿಗೆ ಕೊಡು. ಅದು ನಿಜವಾದ ದಾನದ ಮಹತ್ವ, ಅದೇ ಭಗವದ್ಗೀತೆಯ ತತ್ವ. ಅದು ದಾತವ್ಯವಿದೆಯ ದಾನಂ ನೀಲಮೆ ಅನುಪಕಾರಣೆ ದೇಶೇ ಕಾಲೇಟ ಪಾತ್ರೆ ತದ್ದಾನಂ ಸಾತ್ವಿಕಂ ಸುಂದರಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ದಾನ ಅಂದ್ರೆ ಹೇಗಿರ್ಬೇಕು ಅಂದ್ರೆ ದಾತವ್ಯವಿದೆಯ ದಾನಂ ನಾನು ಕೊಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಬಿಡ್ಬೇಕು. ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ ಮೇಲೆ ಅದರ ಹೆಚ್ಚು ಕಡಿಮೆ ಆಗ್ತಾ ಇದೆ. ಮಹಾಭಾರತ ಒಂದು ಪಾತ್ರ ಬರುತ್ತೆ ನನಗೆ, ಕರ್ಣಂದು ಕರ್ಣ ಸ್ನಾನ ಮಾಡ್ತಾ ಇದ್ದಂತೆ, ಬಂಗಾರದ ಬಟ್ಟೆಯಲ್ಲಿ ಎಣ್ಣೆ ಇಟ್ಕೊಂಡು ಮೈನೆಲ್ಲ ಹಂಚ್ಕೊಡ್ತಾ ಇದ್ದ. ಅಷ್ಟೊತ್ತಿಗೆ ಆಗ ಕೊಡೋ ಬಂದು, ನನಗೆ ಹೊಟ್ಟೆ ಗತಿಲ್ಲ, ಏನಾದರೂ ದಾನ ಮಾಡ್ರಿ, ಈ ದಾನೇಶ್ವರ ಕರ್ಣ ಅಂತ ಹೆಣ್ಸ್ಕೊಂಡಿದ್ರೆ ಅಂತ ಹೇಳಿದ ತಕ್ಷಣ ಹಾಗೆ ಎಡಗೈಯಲ್ಲಿ ಎಣ್ಣೆ ಬಟ್ಟೆ ಸಹಿತ ಕೊಟ್ಟಂತೆ. ಆಗ ತಗೊಂಡು ಅವ್ರು ಹೇಳ್ತಾನೆ, ನೀವು ದಾನೇಶ್ವರ ಕರ್ಣರು, ನಿಮಗೆ ದಾನ ಮಾಡೋದು
ಹೇಳ್ತಾರೆ, ದೇವನೇ ನನ್ನ ಶೈಲ ಮಾನಸನೇ ಹೋಗಕ್ಕೆ ಊಣಿ ಸೂಣಿ ಕೊಡಲು ಯವರಿಗನು ಬೇಕೆ, ಆ ಉದೊಳ್ಳಿ ಬದನಗೆ ನರತನನ ಫಲ ಮಂಗೆ ರಿವೇರಿ ಕುರೆ ಸಾಲ ಮಂತು ನಿಮ್ಮ. ಏನು ಹೇಳ್ತಾರೆ ನಿಮಗೆ, ದೇವನೇ ನನ್ನ ಶೈಲ ಮಾನಸನೇ ಹೋಗಕ್ಕೆ ಭಗವಂತ ನಾವು ಕೊಡುವ ಸುಖ ಬೇಕು ಅಂತ ಕರ್ಕೊಂಡು ಕೊಡಿದ್ದಾನ. ನಾವು ಅದೇ ಕೊಡ್ತೀವಿ, ಇದೇ ಕೊಡ್ತೀವಿ, ಅಯ್ಯೋ ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಇಡೀ ಜಗತ್ತವನಂತೂ ಈಶಾವಾಸ್ಯವಿದ ಸರ್ವ ಎತ್ತಿಂಚ ಜಗತ್ತೇದ ಎಲ್ಲವೂ ಅವನಂತೆ ಅಂತಾದ್ಮೇಲೆ ನಾವು ಕೊಡುವುದಿದೆಯಲ್ಲ, ಏನಿದೆ ಅದು? ಅವನು ಕೊಟ್ಟ ನೀರನ್ನೇ ಅವನಿಗೆ ಕೊಟ್ಬಿಟ್ಟು ಮತ್ತೆ ಫಲ ಕೊಡ್ತೀವಲ್ಲ, ಅದು ನಿಜವಾದ ನ್ಯಾಯವಾಗಿ ಭಕ್ತಿಗೆ ಮಾತ್ರ ಅಲ್ಲಿ ಪ್ರಾಧಾನ್ಯತೆ, ಮತ್ಯಾವುದಕ್ಕೂ ಇಲ್ಲ. ಆದ್ರಿಂದ ದೇವನೇ ಅತಿಶಯಿತ ಮಾನಸನೇ ಮುಖಕ್ಕೆ ಮನುಷ್ಯಗಳು ಸುಖಕ್ಕಾಗಿ ಕಾದುಕೊಂಡು ಹೋಗಿಕೊಂಡಿರ್ತಾನ ಭಗವಂತ. ದೇವನೇ ಅತಿಶಯಿತ ಮಾನಸನೇ ಮೋಗಕ್ಕೆ ಹೂ ಉಣಿಸು ಮುಡಿ ಕೊಡವೆ ಯವನಿಗ ಮುಂಬೇಕೆ, ನಾವು ಕೊಡುವ ಹೂವು ನಾವು ಕೊಡುವ ಹುಡುಗು ಆಮೇಲೆ ಮುಡಿಪು ಇದೇನಾದ್ರೂ ಬೇಕಾಗಿದೆ ಅಂತ ಹೇಳ್ತಾರೆ ನೋಡಿ ಗಿರಿಜಿ. ಆಗುತ್ತೊಳ್ಳಿ ಯುಗಾದಿ ಬಂದ್ರೆ ಬೇವಿನ ಮರ ಕಣ್ಣೀರಾಗತ್ತೆ, ಮನೆ ತರಬೇಕು